ಸರಗಳತನ ಮಾಡುತ್ತಿದ್ದ ಕಳ್ಳನನ್ನು ಬಂಧಿಸುವಲ್ಲಿ ಅರಸೀಕೆರೆ ಪಟ್ಟಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ಸರಗಳತನ ಹೆಚ್ಚಾಗಿತ್ತು. ಈ ಬಗ್ಗೆ ಪ್ರಕರಣಗಳು ದಾಖಲಾಗಿದ್ದವು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸರಗಳತನಕ್ಕೆ ಬ್ರೇಕ್ ಹಾಕಲು ಮುಂದಾದರು. ಬೆಂಗಳೂರು ಮೂಲದ ಹಾಸನ ನಗರದಲ್ಲಿ ವಾಸಿಸುತ್ತಿರುವ ಮುದಾಸಿರ್ ಅಹಮದ್ ಎಂಬುವನನ್ನು ಬಂಧಿಸಿದ್ದಾರೆ. ಅಪಹರಿಸಿದ ಸುಮಾರು 1 ಲಕ್ಷ ರು ಬೆಲೆ ಬಾಳುವ 32 ಗ್ರಾಂ ತೂಕದ ಚಿನ್ನದ ಸರವನ್ನು ಹೊಳೆನರಸೀಪುರದ ತಮ್ಮಣ್ಣ ಜುವೆಲ್ಲರ್ಸ್ ಅಂಗಡಿ ಮಾಲೀಕರಿಂದ ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಸುವಲ್ಲಿ ನಗರ ಠಾಣೆ ಟಿಐ ರಂಗಸ್ವಾಮಿ ನೇತೃತ್ವದ ತಂಡದಲ್ಲಿ ಪಿಎಸ್ಐ ತಿಮ್ಮಯ್ಯ, ಸಿಬ್ಬಂದಿಗಳಾದ ಮಂಜೇಗೌಡ, ರಘು, ಶಶಿಧರ್ ಕುಮಾರ್ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು. ಮನುಷ್ಯ ತಾನು ಬದುಕಿರುವ ಜೀವಿತಾವಧಿಯಲ್ಲಿ ತನ್ನ ಕೈಲಾದಷ್ಟು ಸೇವಾ ಕಾರ್ಯಗಳನ್ನು ಮಾಡಿ ಬಡವರ ಅಸಹಾಯಕರ ನೆರವಿಗೆ ನಿಲ್ಲಬೇಕು ಎಂದು ಅರಸೀಕೆರೆ ಡಿವೈಎಸ್ಪಿ ನಾಗೇಶ್ ಹೇಳಿದರು. ಸುಲ್ತಾನುಲ್ ಹಿಂದ್ ಎಜುಕೇಷನ್ ಟ್ರಸ್ಟ್, ವರ್ಧಮಾನ್ ಜೈನ್ ನೇತ್ರಾಲಯ, ಜ್ಯೋತಿ ಆಪ್ಟಿಕಲ್ಸ್ ಅರಸೀಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಶಾದಿಮಹಲ್ನಲ್ಲಿ ನಡೆದ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮಗೆ ಜೀವನದಲ್ಲಿ ದೊರೆತ ಸದಾವಕಾಶಗಳಲ್ಲಿ ಆದಷ್ಟು ಸಮಾಜದಲ್ಲಿ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಸಮಾಜದಲ್ಲಿನ ಎಲ್ಲ ವರ್ಗದ ಜನರ ಏಳಿಗೆಗೆ ಶ್ರಮಿಸಬೇಕು ಎಂದರು. ಶಿಬಿರದಲ್ಲಿ ತಪಾಸಣೆಗೊಂಡ 300 ಜನರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕವನ್ನು ವಿತರಿಸಲಾಯಿತು. ಶಸ್ತ್ರಚಿಕಿತ್ಸೆ ಅವಶ್ಯವಿರುವ 22 ಮಂದಿಯನ್ನು ವರ್ಧಮಾನ್ ಜೈನ್ ನೇತ್ರಾಲಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು. ಕಾರ್ಯಕ್ರಮದಲ್ಲಿ ಸುನ್ನಿ ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಫಯ್ಯುಮ್ಮದ್ದೀನ್ ಖಾದ್ರಿ, ಮುಸ್ಲಿಂ ಜಮಾಯತ್ ಕಮಿಟಿ ಅಧ್ಯಕ್ಷರಾದ ಸೈಯದ್ ಸರ್ದಾರ್, ಅಪ್ರೋಜ್ ಪಾಸಾ, ಸುಲ್ತಾನುಲ್ ಹಿಂದ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಕೌಶರ್ ಪಾಷಾ, ಸರ್ವರ್ ಪಾಷಾ, ಫಯಾಜ್ ಪರ್ವಾಜ್ ನೂರಿ ಹಾಜರಿದ್ದರು. ಶ್ರೇಷ್ಠ ಕೆಲಸಗಳಲ್ಲಿ ಒಂದು ಶ್ರೇಷ್ಠವಾದ ಕೆಲಸ ನಮ್ಮ ಸಮಾಜ ಸುತ್ತಾನು ಇದ್ದು ಕಮಿಟಿಯವರು ಹೇಳಿ